ಕರುಣಾ ಸಾಗರ ಭಗವಂತ ಎನ್ನುತ್ತಾರೆ. ಆದರೆ ಸಾಗರಕ್ಕಾದರೂ ಎಲ್ಲೇ ಇದೆ, ಭಗವಂತನ ದಯೆಗೆ ಎಲ್ಲೇ ಎಂಬುದೇ ಇಲ್ಲ. ಆತನ ದಯಾ ಸಾಗರದಿಂದಲೇ ಇಡೀ ಪ್ರಪಂಚ ನಿಂತಿದೆ. ಸ್ವಾಮಿಯ ಕರುಣೆಯಲ್ಲಿ ಮಿಂದ ಭಕ್ತರು ಹೀಗೆನ್ನುತ್ತಾರೆ. ಸೊ ಆಂಜನೇಯಂದು ಪ್ರತಿಯೊಂದು ಹೇಳಬೇಕು, ಸುಮಾರು ಜನಕ್ಕಾಗಿದೆ. ನಮ್ಮ ರಿಲೇಟಿವ್ಸ್ ಅಲ್ಲೇ ಸುಮಾರು ಜನಕ್ಕೆ ಕೆಲಸಗಳಾಗಿದೆ. ಬಂದು ಇಲ್ಲಿ 16 ದಿನದೊಳಗೆ ಕಾಯಿ ಕಟ್ಟಿ ಅವ್ರದ್ದು ಅದ್ರ ಪ್ರಕಾರ ಅದೇ 108 ಸತಿ ಜಪ ಮಾಡಿಕೊಂಡು ದಿನ, ಆಮೇಲೆ 41 ದಿವಸದೊಳಗೆ ಬಂದು 4 ಸತಿ ಪ್ರದಕ್ಷಿಣೆ ಮಾಡಿ ಅದೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗಿದೆ, ಕಾರ್ಯಗಳು ನೆರವೇರಿದೆ ನಮ್ಮ ರಿಲೇಟಿವ್ಸ್ನಲ್ಲೇ. ನಮ್ಮ ವೈಯಕ್ತಿಕವಾದ ಅನುಭವ ಅಂದರೆ ಸುಮಾರು ಆಗಿದೆ, ನಮಗೆ ನೆನೆಸ್ಕೊಂಡು ಹೇಳೋದಕ್ಕೆ ಸುಮಾರಿದೆ. ಎಲ್ಲ ಥರದಲ್ಲೂ ನಮಗೆ ಆಂಜನೇಯನು ನಮಗೆ ಕರುಣೆ ತೋರಿ ಎಲ್ಲ ಸರಿ ಹೋಗ್ತಿದೆ. ನಮಗೆ ಎಲ್ಲ ವಾರದಲ್ಲೂ ಒಂದು ಸತಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನನಗೆ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಇಲ್ಲಿ ಬಂತು ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಕಾರ್ಯ ಸಿದ್ಧಿ ಆಯಿತು. ಅವಾಗಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಸಾ ಪರಾನುರಕ್ತಿರೀಶ್ವರಿ, ಮಹರ್ಷಿ ಶಾಂಡಿಲ್ಯರು ಈಶ್ವರನಲ್ಲಿ ಪರಮ ಅನುರಾಗ ಎಂದರೆ ಪರಮ ಪ್ರೇಮವೇ ಭಕ್ತಿಯಾಗಿದೆ ಎನ್ನುತ್ತಾರೆ. ಸಾ ತ್ವಸ್ಮಿನ್ ಪರಮ ಪ್ರೇಮಾರೂಪ ಎನ್ನುತ್ತಾರೆ ದೇವಋಷಿ ನಾರದರು. ಪರಮೇಶ್ವರನಲ್ಲಿ ಅತಿಶಯವಾದ ಪ್ರೇಮ ರೂಪವೇ ಭಕ್ತಿಯಾಗಿದೆ. ಅಮೃತ ಸ್ವರೂಪಾಚ, ಈ ಭಕ್ತಿಯು ಅಮೃತ ಸ್ವರೂಪದ್ದು ಎಂದು ಹೇಳ್ತಾರೆ. ಪ್ರಭು ಉಮಾಪತಿಯು ಅತಿಶಯವಾದ ಕೈಲಾಸ ಪರ್ವತದಲ್ಲಿ ವಾಸನಾಗಿದ್ದರೂ ಭಕ್ತರನ್ನು ಸಲಹಲು ಭೂಮಿಯ ಮೇಲೆ ಭಕ್ತರು ಆತನ ದೇವಾಲಯಗಳನ್ನು ಸ್ಥಾಪಿಸಿ ಆತನಿಗೆ ಪೂಜೆ ಸಲ್ಲಿಸುತ್ತಾರೆ. ಕಾರ್ಯಸಿದ್ಧಿ ಆಂಜನೇಯನ ದೇವಾಲಯದಲ್ಲೂ ಈಶ್ವರನಿದ್ದಾನೆ. ಸಚ್ಚಿದಾನಂದೇಶ್ವರನಾಗಿ ಭಕ್ತ ಪರಿಪಾಲಕನಾಗಿದ್ದಾನೆ. ಅನಘಾದೇವಿಯ ವಿಗ್ರಹವೂ ಇಲ್ಲಿದೆ. ಈ ದೇವಿಯನ್ನ ಪೂಜಿಸಿದ್ರೆ ಮಾಂಗಲ್ಯ ಭಾಗ್ಯ, ಸಂತಾನ ಫಲಸಿದ್ಧಿ, ದೋಷ ನಿವಾರಣೆಗಳು ಆಗುತ್ತವೆ. ಇಲ್ಲಿಯೂ ಸಹ ಭಕ್ತರು ತಮ್ಮ ಹರಕೆಗಳನ್ನ ನೆರವೇರಿಸುತ್ತಾರೆ. ವಿಶಾಲವಾದ, ಪ್ರಶಾಂತವಾದ, ಸ್ವಚ್ಛ ಪರಿಸರದ ಈ ದೇವಾಲಯದಲ್ಲಿ ಭಜನಾ ಮಂದಿರವಿದೆ. ಶಿಸ್ತಿನ ಸಿಪಾಯಿಗಳಂತೆ ಇಲ್ಲಿ ಭಕ್ತರು ಬಂದು ಭಜನೆಯನ್ನ ಮಾಡುತ್ತಾ ದೇವರನ್ನು ಆರಾಧಿಸುತ್ತಾರೆ. ದತ್ತಾತ್ರೇಯಂ ಮಹಾತ್ಮಾನಾಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮೃತೃಗಾಮಿ ಸನೋವತು. ಬ್ರಹ್ಮ ವಿಷ್ಣು ಶಿವರ ಮೂರು ರೂಪ ಮೂರು ಗುಣಗಳ ಸಾಕಾರವೇ ತ್ರಿಮೂರ್ತಿ ರೂಪ ತ್ರಿಗುಣಾತೀತನಾದ ದತ್ತಾತ್ರೇಯ ಸ್ವಾಮಿ. ದತ್ತ ಗುರುವಿನ ಆರಾಧಕರಾದ
ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ದತ್ತಾತ್ರೇಯ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದತ್ತಾತ್ರೇಯನನ್ನ ಪೂಜಿಸಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪೂಜಿಸಿದಂತೆ. ಭಕ್ತಿಯಲ್ಲಿ ಎರಡು ವಿಧಗಳು, ಒಂದು ಸಾಧನಾರೂಪ, ಇನ್ನೊಂದು ಸಾಧ್ಯರೂಪ. ಕರ್ಮದಿಂದ ಸಾಧಿಸಿ ಸಾಕಾರತೆಯನ್ನು ಸಾಧ್ಯರೂಪದಲ್ಲಿ ಪಡೆಯುವುದೇ ಭಕ್ತಿಯ ಮಾರ್ಗ. ಆಂಜನೇಯ ಸ್ವಾಮಿಯನ್ನು ಇಲ್ಲಿ ಬಂದು ಆರಾಧಿಸಿ ಪೂಜಿಸಿ ಪೂರ್ಣ ಫಲವನ್ನು ಸ್ವಾಮಿಯ ಬಳಿ ಇಟ್ಟು ಶಕ್ತ್ಯಾನುಸಾರ ಅಂದರೆ 12, 24 ಅಥವಾ 48 ನಮಸ್ಕಾರಗಳನ್ನು ಹಾಕಿದ್ರೆ ಮಾರುತಿ ರಾಯ ಒಲಿದು ಫಲ ನೀಡುತ್ತಾನೆ ಎನ್ನುವುದು ಭಕ್ತರ ನಂಬಿಕೆ. ಶ್ರೀರಾಮನಿಗಾಗಿ, ಶ್ರೀರಾಮನ ಅನುಜ ಲಕ್ಷ್ಮಣನಿಗಾಗಿ ಹಿಮಾಲಯದ ದುನಗಿರಿ ಬಳಿಯಲ್ಲಿದ್ದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ರಾಮನ ಬಂಟ ಹನುಮ ರಾಮ ರಾವಣರ ಯುದ್ಧದ ಬಳಿಕ ಹಿಮಾಲಯಕ್ಕೆ ತೆರಳಿ ರಾಮ ಧ್ಯಾನದಲ್ಲಿ ನಿರತನಾಗ್ತಾನೆ. ಅಲ್ಲಿ ತನ್ನ ಉಗುರುಗಳ ಸಹಾಯದಿಂದ ರಾಮಾಯಣದ ಪ್ರತಿಯೊಂದು ಘಟನೆಯನ್ನು ಬರೆದಿಡುತ್ತಾನೆ. ಅಲ್ಲಿಗೆ ಬಂದ ವಾಲ್ಮೀಕಿ ಋಷಿಯು ಹನುಮನನ್ನು ಭೇಟಿಯಾಗಿ ಹನುಮನು ಬರೆದಿರುವುದನ್ನು ನೋಡ್ತಾನೆ. ಆದರೆ ಅದರಲ್ಲಿರುವ ಪ್ರಯಾಸದ, ಕಷ್ಟದ, ನೋವಿನ ಸಂಗತಿಗಳ ವಿವರಣೆಯು ವಾಲ್ಮೀಕಿ ಋಷಿಗೆ ನಿರಾಸೆಯನ್ನು ಉಂಟು ಮಾಡುತ್ತದೆ. ಅವರ ಕಥೆಗೆ ಯಾವುದೇ ರೀತಿಯಲ್ಲಿ ಹೊಂದದಿರುವುದರಿಂದ ಈ ಕಥೆಯನ್ನ ರಾಮಾಯಣ ಮಹಾಕಾವ್ಯದಲ್ಲಿ ವಾಲ್ಮೀಕಿಯು ಅಳವಡಿಸಿಕೊಂಡಿಲ್ಲ. ಆದರೆ ಹನುಮ ತನ್ನ ಹನುಮದ್ ರಾಮಾಯಣದಲ್ಲಿ ಇದನ್ನು ಬರೆಯುತ್ತಾನೆ. ನಂತರ ಅದನ್ನು ನೋಡಿ ರಸಭರಿತ ಸಂಗತಿಗಳು ಅದರಲ್ಲಿ ಅಡಕವಾಗಿರುವುದರಿಂದ ಮತ್ತೊಂದು ಜನ್ಮ ತಾಳಿ ಇದನ್ನು ತಾನು ಹೇಳುತ್ತೇನೆ ಎಂದು ಋಷಿ ನಿರ್ಧರಿಸುತ್ತಾನೆ. ಆಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪವೂ ಆಗುತ್ತದೆ. ಆತ್ಮೀಯ ಬಂಧುಗಳೇ, ಗಿರಿನಗರದ ಕಾರ್ಯಸಿದ್ಧಿ ಆಂಜನೇಯನ ದೇವಾಲಯಕ್ಕೆ ಬನ್ನಿ, ಪೂರ್ಣ ಫಲದ ವ್ರತವನ್ನಾಚರಿಸಿ, ನಿಮ್ಮ ಕಾರ್ಯವನ್ನು ಸಿದ್ಧಿಸಿಕೊಳ್ಳಿ. ಸ್ವಾಮಿ ಆಂಜನೇಯನ ಕೃಪೆ ನಿಮಗಿರಲಿ. ವಂದೇ ಕಪೀಶವೀರಂ. ಪವಮಾನ ಪವಮಾನ ಜಗದತ್ರಣ, ಪವಮಾನ ಪವಮಾನ ಜಗದತ್ರಣ, ಸಂಕರುಷಣ ಭವಭಯಾರಣ್ಯ ದಹನ. ಕವಕದಿಂದಲೇ ಕೊಡು ಕವಿಗಳ ಪ್ರಿಯ, ಪವಮಾನ ಪವಮಾನ ಜಗದತ್ರಣ, ಪವಮಾನ ಪವಮಾನ ಜಗದತ್ರಣ. ಧರಿಪಮಾ
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ ಬಂದ್ರೆ ದೀಪಂ ಜ್ಯೋತಿ ಪರಬ್ರಹ್ಮನಿಗೆ ಇಂಥ ಒಂದು ಸ್ವಾಗತ, ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬ್ರಹ್ಮಾಂಡ ಲೋಕದಲ್ಲಿ ಈ ದೀಪಂ ಜ್ಯೋತಿ ಪರಬ್ರಹ್ಮದ ಕಾರ್ಯಕ್ರಮಕ್ಕೆ, ಜಗತ್ತಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಕಾರ್ಯಕ್ರಮ ನೋಡಲಿ ಅಂತ ಮಾಡ್ತಾರೆ. ಆದರೆ ಈ ಕಾರ್ಯಕ್ರಮ ಜಾಗೃತಿ ಮೂಡಿಸೋಕ್ಕೋಸ್ಕರ, ಅವೇರ್ನೆಸ್ ಕ್ರಿಯೇಷನ್ ಅಂದರೆ ಇದುವರ ತನಕ ನಾ ಭೂತೋ ನ ಭವಿಷ್ಯತಿ, ಭಾರತ ದೇಶದ ಯಾವ ಮೂಲೆಯಲ್ಲೂ ಇರತಕ್ಕಂಥ ಯಾವ ಮಾಧ್ಯಮದಲ್ಲೂ ಈ ಒಂದು ಲೋಕ ಕಲ್ಯಾಣಾರ್ಥ ಕಾರ್ಯವನ್ನು ಮಾಡದೇ ಇರತಕ್ಕಂಥದ್ದು, ಬರೀ ನಮ್ಮ ಬ್ರಹ್ಮಾಂಡ ಲೋಕದಲ್ಲಿ ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ ಅಂದರೆ ಸಹಕಾರ ಗೊತ್ತೇ ಇದೆಯಲ್ಲ, ಯಾವುದೋ ಜೀ ಕನ್ನಡ ಮಾಹಿಮ. ಅದಕ್ಕೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೋ ಒಂದು ರೀತಿಯಲ್ಲಿ ಕೊಡಬೇಕು. ಒಂದು ಸಲ ಪಾಪ ಫೋನ್ ಮುಖಾಂತರ ಕೊಡ್ಬೋದು, ಒಂದಷ್ಟು ಜನಕ್ಕೆ ವಿಚಾರ ಹೇಳ್ಬೋದು, ಇನ್ನೊಂದಷ್ಟು ಜನಕ್ಕೆ ಏನು ಮಾಡಬೇಕೋ ಎಲ್ಲವೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದಾಗ ಲೋಕವೆಲ್ಲ ಸಂರಕ್ಷಣೆ ಮಾಡೋಕ್ಕೆ ನಮ್ಮ ಆದ್ಯ ಕರ್ತವ್ಯವನ್ನು ಮರಿಬಾರ್ದು. ಹೆಂಗಸರಿಗೆ ಒಂದು ಶಾಪವಂತೆ, ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆ ಶಾಪ ವಿಮೋಚನೆಗೊಳ್ತು. ಆದರೆ ರಾಮಚಂದ್ರನು ಹಾಕಿರ್ತಕ್ಕಂಥ ಶಾಪ ಯಾವ ರೀತಿ ಅಂದರೆ, ಸೀತಾಮ್ನವರು ಯಾವ ಕಾಲಕ್ಕೂ ದಶರಥ ಮಹಾರಾಜ ಬಂದು ಹೋಗಿದ್ದನ್ನು ಹೇಳಲೇ ಇಲ್ಲ. ಈಗೋ ಬರ್ತಾರೆ ಅಂಥೇಳಿ ದಶರಥ ಮಹಾರಾಜರ ಕಾರ್ಯವನ್ನು, ಪಿತೃ ಸಂಸ್ಕಾರಗಳನ್ನು ಮಾಡೋ ಸಮಯದಲ್ಲಿ ಗಯಾಶ್ರಾದ್ದ ಅಂತ ಕರಿತೀವಿ. ಆ ಗಯಾಶ್ರಾದ್ದದಲ್ಲಿ ಆ ಕೈಗಳೇ ಮೊದಲಾಗಿ ಬರ್ತಿತ್ತು. ಆ ವಜ್ರ ಖಚಿತವಾದ ಕೈಗಳು, ಆ ಕೈ ತುಂಬ ಉಂಗುರಗಳು, ಕೈಯಲ್ಲಿಟ್ಟ ಖಡ್ಗಗಳು, ಏನು ಆಹಾ, ರಾಜ ಮಹಾರಾಜರಾಗಿರ್ತಕ್ಕಂಥ ಕೈಗಳು ಹೇಗಿರುತ್ತೆ ನಿಮಗೆ ಗೊತ್ತಿದೆಯಲ್ಲ. ಆ ಕೈಗಳೆರಡೂ ಬಂದು ನನ್ನ ಕರ್ಮವನ್ನು ಮಾಡು ರಾಮ ಅಂತ ಕೇಳ್ಕೊಂಡು ಬಂದಾಗ ಸೀತಾಮ್ಮನವ್ರು ಏನು ಮಾಡಿದ್ರು, ಮರಳಿನ ಉಂಡೆಗಳಾಗಿ ಅದೇ ಪಿಂಡಗಳಾಗಿ ಪರಿಪೂರ್ಣವಾಗಿ ಮೂರು ಉಂಡೆಗಳನ್ನು ಕೊಟ್ಟುಬಿಡ್ತಾಳೆ. ಗೊತ್ತಿಲ್ಲದೆ ಪಾಪ ಕೊಟ್ಟಾಗ ಆ ಮುಗ್ಧವಾಗಿರ್ತಕ್ಕಂಥ ಜೀವದಲ್ಲಿ ಈ ಹೋದ ಕೈ ಮತ್ತೆ ವಾಪಸ್ ಬರಲೇ ಇಲ್ಲ. ರಾಮ ಒಂದು ತಿಂಗಳಕ್ಕಾದ, ಎರಡು ತಿಂಗಳಕ್ಕಾದ, ಮೂರು ತಿಂಗಳಕ್ಕಾದ, ಯಾವುದಕ್ಕೆ ಕೈ ಬರ್ತಾ ಇಲ್ಲ ಪಿತೃಗಳ ಕೈ? ಆ ತರ್ಪಣವನ್ನು ಕೊಡಬೇಕಾದ್ರೆ ಅರ್ಘ್ಯವನ್ನು ಸ್ವೀಕರಣೆ ಮಾಡ್ತಿಲ್ವಲ್ಲ ಅಂದಾಗ ನಾರದ ಮಹಾಮುನಿಗಳು ಇಗೋ ನಾರಾಯಣ ನಾರಾಯಣ ಅಂತ ಬಂದು ಏನು ಮಾಡ್ದ, ಬತ್ತಿಯನ್ನು ಹಚ್ಚಿದ. ಇದೇ ಬತ್ತಿಯನ್ನು ನಾನಿವತ್ತು ಹಚ್ತಾ ಇದ್ದೀನಿ, ಆ ಜಗತ್ತೆಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಈ ದೀಪವನ್ನು ನೀವು ಹಚ್ಚದೇ ಇದ್ದ ಪಕ್ಷದಲ್ಲಿ ನಾನು ಈ ಕಿಚ್ಚನ್ನು ನಿಮ್ಗೆ ಯಾಕೆ ಹಚ್ತಾ ಇದ್ದೀನಿ ಅಂದರೆ, ಈ ಧರ್ಮ ಈ ಜಾಗೃತಿಯನ್ನು ಪಡಿಸ್ತಕ್ಕಂಥ ವಿಚಾರ ಭಾರತ ದೇಶ ಮಾತ್ರ ಅಲ್ಲ, ಭೂಮಂಡಲವೆಲ್ಲ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅಷ್ಟೂ ಜನ ಜೀವರಾಶಿಗಳು ಸಂರಕ್ಷಣೆಯಾಗಿರೋಕ್ಕೆ ಜಾಗೃತಿ ಬಂದಿರತಕ್ಕಂಥ ಹಿಮಾಲಯ ವಾಕ್ಯವನ್ನು ತಮ್ಮೆಲ್ಲರಿಗೂ ತಿಳಿಸೋಕ್ಕೆ ಆ ದೀಪವನ್ನು ಹಚ್ಚಿದಾಗ ಪ್ರಕೃತಿಯ ಸಂರಕ್ಷಣೆ ಮಾಡತಕ್ಕಂಥ ಆದ್ಯ ಕರ್ತವ್ಯ ನಮ್ಮದಾಗಿರೋದ್ರಿಂದ. ಅದಕ್ಕೆ ಆಗ ಹೋಗಿದ ಕೈಗಳು ಇದುವರ ತನಕ ಬರೆದಿದ್ದಾಗ ರಾಮಚಂದ್ರನು ನೋಡ್ತಾನೆ, ಯಾತಕ್ಕೆ ಹಿಂಗಾಯಿತು ಅಂದಾಗ ನಾರದ ಮಹಾಮುನಿಗಳು ಹೇಳ್ತಾರೆ, ಸೀತಾಮ್ನವರು ಮೂರು ಪಿಂಡಗಳು ಅಂತ ಹೇಳಿ ಆ ಮಣ್ಣಿನ ಮರಳಿನ ಉಂಡೆಗಳನ್ನು ಕೊಟ್ಟುಬಿಟ್ಲು, ಆದ್ದರಿಂದ ಆ ಕೈಗಳು ಬರದೇ ಇರೋದ್ರಿಂದ. ಆಗ ರಾಮಚಂದ್ರನಿಗೆ ಕೋಪ ಬಂದು, ಚೇಚೆ ಧರ್ಮಪತ್ನಿ ಆಗಿರೋನು, ಯಾವ ಕಾಲಕ್ಕೂ ನೀನು ಮುಚ್ಚು ಮರೆ ಮಾಡದೆ ನನಗೆಲ್ಲವನ್ನೂ ತಿಳಿಸ್ತಾ ಇದ್ದವಳು, ಈ ವಿಚಾರ ತಿಳಿಸಿಲ್ಲ, ತಪ್ಪು ಮಾಡಿಬಿಟ್ಟೆ, ಆದ್ದರಿಂದ ಇನ್ನ ಮೇಲೆ ಯಾವ ಕಾಲಕ್ಕೂ ಯಾವ ಜಗತ್ತಿನ ಹೆಣ್ಣಿನ ಬಾಯಿದಲ್ಲೂ ನಿಜ ನಿಂತ್ಕೊಳ್ಳದೆ ಇರಲಿ ಅಂತ ಹೇಳಿ ಶಾಪವನ್ನು ಹಾಕ್ಬಿಟ್ರು. ಆದ್ದರಿಂದ ನೀವೆಲ್ಲ ಹೆಂಗಸರು ಏನು ಮಾಡ್ತಾ ಇದ್ದೀರಾ, ಈಗೋ ಯಾರಿಗೂ ಹೇಳಲ್ಲ ಸಾವಿತ್ರಮ್ಮ ಅಂಥೇಳಿ ಒಂದು 10 ಜನಕ್ಕೆ ಹೇಳಿರ್ತೀರ, ಯಾರಿಗೂ ಹೇಳಿಲ್ಲ ಸುಶೀಲಮ್ಮ ಅಂತ ಹೇಳಿಬಿಟ್ಟು ಒಂದು 30 ಜನಕ್ಕೆ ಹೇಳಿರ್ತೀರ, ಹೀಗೆ ಎಲ್ಲರೂ ಹೇಳಲ್ಲ ಹೇಳಲ್ಲ ಅಂತ ಪ್ರಪಂಚ ಎಲ್ಲ ಹರಡ್ತೀರ. ಆದರೆ ಇವತ್ತಿನ ದಿವಸ ಆ ಪ್ರಕೃತಿಯ ವಿಶೇಷವಾಗಿರ್ತಕ್ಕಂಥ ಲಯನ್ನು ಸಂರಕ್ಷಣೆ ಮಾಡೋ ಸಮಯ ಬಂದ್ಬಿಡ್ತು. ನೀವು ದಯವಿಟ್ಟು ಯಾರಿಗೂ ಹೇಳಲ್ಲ ಅಂತಲ್ಲ, ಎಲ್ರಿಗೂ ಹೇಳ್ತೀನಿ ಹೇಳ್ತೀನಿ ಅಂತ ಹೆಂಗಸರ ಬಾಯಲ್ಲಿ ಮುಖಾಂತರವಾಗಿ ಪ್ರಚಾರವನ್ನು ನೀವು ಮಾಡಬೇಕಾದ ಕರ್ತವ್ಯ ಮಾಡಬೇಕು. ನನಗೆ ಸಹಕರಿಸ್ತಕ್ಕಂಥ ವಿಚಾರ ನಿಮ್ಮಿಂದ ಆದ್ಯ ಕರ್ತವ್ಯ, ಸಹಕಾರ. ಆ ಸಹಕಾರದ ಯಾಚನೆ ನಾನು ಮಾಡ್ತಾ ಇದ್ದೀನಿ ಪ್ರಕೃತಿ ಸಮೇತವಾಗಿ. ನೀವುಗಳು ದಯವಿಟ್ಟು ಎಲ್ಲ ಹೆಂಗಸರು ಪ್ರತಿಯೊಬ್ಬರು ಮಾತಿಂದ ಮಾತು ಮಾತಿಂದ ಮಾತು ಒಬ್ಬೊಬ್ಬರಿಗೂ ಇದನ್ನು ವಿಶೇಷವಾಗಿ ಸಾರಬೇಕು ಈ ಮುಹೂರ್ತವನ್ನು. ಆ ಮುಹೂರ್ತದಲ್ಲಿ ನಾವು ದೀಪಗಳನ್ನು ಹಚ್ಚಲೇಬೇಕು, ಎಲ್ರಿಗೂ ಹೇಳಬೇಕು. ಆದರೆ ನೀವುಗಳೇನು ಅಂದರೆ, ರೀ ಬಂದುಬಿಡ್ರಿ ಆ ದೀಪ ಹಚ್ಚಿಬಿಡೋಣ ನಾಳೆನೇ ಇರಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದ್ಬಿಡೋದಲ್ಲ, ಪೆದ್ದಾಗಿ ಯಾವತ್ತು ಆ ಮುಹೂರ್ತ ಯಾವ ಸಮಯದಲ್ಲಿ, ಆ ಮುಹೂರ್ತದ ಸಮಯದಲ್ಲಿ 7:05 to 7:25 ಒಳಗಡೆ ಮಾತ್ರ, ಸಾಯಂಕಾಲ 22 ಮಾಘ ಮಾಸ ಪಂಚಮಿ ಚಿತ್ತಾ ನಕ್ಷತ್ರದಲ್ಲಿ ವಿಶೇಷವಾಗಿ ದೀಪವನ್ನು ಹಚ್ಚಬೇಕು. ಇದೇ ತಿಂಗಳು ಫೆಬ್ರವರಿಯಲ್ಲಿ, ಇದೇ ತಿಂಗಳು ಫೆಬ್ರವರಿಯಲ್ಲಿ ಹಚ್ಚಿದ ದೀಪವನ್ನು ನಾವು ಅಕಸ್ಮಾತ್ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಕತ್ಲಾಗ್ಬಿಡ್ಬೋದು ಜೀವನ. ಅದಕ್ಕೆ ಸಂರಕ್ಷಣೆ ಮಾಡು ಜಗನ್ಮಾತೆ ಅಂತ ಪ್ರಾರ್ಥನೆ ಮಾಡಬೇಕು. 5 ಎಣ್ಣೆಗಳು ನಿಮಗೆ ಹೇಳಲೇ ಇಲ್ಲ ಅಲ್ವಾ, ಗಮನ ಕೊಟ್ಟು ಬರ್ಕೊಳ್ಳಿ, ವಿಶೇಷವಾಗಿ ಜ್ಞಾಪಕನೂ ಇಟ್ಕೊಳ್ಳಿ.
ಐದು ಮಣ್ಣಿನ ಹಣತೆ ದೀಪಗಳಲ್ಲಿ ಐದು ಬೇರೆ ಬೇರೆ ದೀಪಗಳು, ಎಲ್ಲವೂ ಮಿಶ್ರಣ ಮಾಡಬಾರದು. ಒಂದೊಂದು ಹಣತೆಯಲ್ಲಿ ಬೇರೆ ಬೇರೆ ದೀಪಗಳನ್ನು ಬೇರೆ ಬೇರೆ ಎಣ್ಣೆಗಳನ್ನಾಗಿ ಹಚ್ಚಬೇಕು. ಅದು ಏನು ಗೊತ್ತಾ? ಧರ್ಮದಾಗಿ ಹಚ್ಚಬೇಕು. ಯಾತಕ್ಕೆ ಆ ಬೇರೆ ಎಣ್ಣೆಗಳು, ಇದಕ್ಕೇನು ಸಾಂಕೇತಿಕ ಸ್ವರೂಪ ಅನ್ನೋದು ಗಮನ ಇರಬೇಕು. ಅದನ್ನು ಹೇಳ್ತೀನಿ ಕೇಳಿ. ಕಡಲೆಕಾಯಿ ಎಣ್ಣೆ, ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟೋದು ಮುನೀಶ್ವರನ ಸಂಚಾರ ಮುಖಾಂತರ ಬಂದಕ್ಕಂಥ ಪೊಟ್ಟೆಯಲ್ಲಿರ್ತಕ್ಕಂಥ ಹಾವುಗಳು. ಈ ಹಾವುಗಳು ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಇದು ಯಾವತ್ತು ಹುತ್ತದಲ್ಲಿ ವಾಸವಾಗೋಲ್ಲ ಹಾವುಗಳು, ಮುನೀಶ್ವರ ಅಂತಕ್ಕಂಥ ನಾಮಕರಣ. ಈ ಹೊಟ್ಟೆಗಳ ವಿಶೇಷವಾಗಿರ್ತಕ್ಕಂಥ ಪೊಟ್ಟೆ ಒಳಗೆ ವಾಸವಾಗಿರ್ತಕ್ಕಂಥ ಹಾವುಗಳು ದೇವನಾಗರಿ ಅಂತ ಕರಿತೀವಿ. ದೇವನಾಗರಿ ಆಗಿರ್ತಕ್ಕಂಥ ಹಾವುಗಳಲ್ಲಿ ಏನು ಜೀವಂತವಾಗಿರ್ತಕ್ಕಂಥ ಸಕ್ಶಕ್ತಿ ಅಂದರೆ, ಭೂಮಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಈ ಮುನೀಶ್ವರನು ಸಪ್ತಮಾತ್ರಿಕಾ ಸಮೇತವಾಗಿ ಕೂತಿರ್ತಾನಂತೆ. ಈ ಸಪ್ತಮಾತ್ರಿಕಾ ಸಮೇತವಾಗಿ ಕೂತಿರ್ತಕ್ಕಂಥ ಈ ಗ್ರಹಗಳಲ್ಲಿ ಎಲ್ಲವನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಭೂಮಿ ಗುಣಗಳು. ಆ ಭೂಮಿ ಗುಣಗಳಲ್ಲಿ ಏನು ಅಂದರೆ, ಕಡಲೆಕಾಯಿ ಬೀಜಗಳು ಶೇಂಗಾ ಬೀಜಗಳು ಅಂತ ಕರಿತೀವಿ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಡಲೆಕಾಯಿ ಬೀಜವನ್ನು ಏನಂತೀವಿ, ಶೇಂಗಾ ಬೀಜ ಅಂತ. ಕೆಲವರು ಕಡಲೆಕಾಯಿ ಅಂದರೆ ಹುರುಗಡ್ಲೆ ಅನ್ಕೊಂಬಿಟ್ಟಾರೆ, ಇಲ್ಲ ಕೆಲವರು ಕಡಲೆಕಾಳು ಅನ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ. ಆ ಕಡಲೆಕಾಯಿ ಅಂತಕ್ಕಂಥ ವಿಚಾರ ನೀವು ಬೇಯಿಸ್ಕೊಂಡು ತಿಂತೀರಲ್ಲ, ಹಾಗೆ ಆ ಜೀವನ ಏನು ಅಂದರೆ, ಕಡಲೆಕಾಯಿ ಉತ್ಪತ್ತಿ ಆಗಬೇಕಾದ್ರೇ ಈ ಹಾವುಗಳು ಆ ಕಡಲೆಕಾಯಿ ಹೊಲದಲ್ಲಿ ಹೋದಾಗ ಮಾತ್ರ ಅಭಿವೃದ್ಧಿ. ಯಾವ ಕಾಲಕ್ಕೂ ಆ ಹಾವುಗಳು ಓಡಾಡಿದ ಪಕ್ಷದಲ್ಲಿ ಕಡಲೆಕಾಯಿ ಎಲ್ಲ ನಶಿಸಿ ಹೋಗುತ್ತೆ. ಇದು ಹಳೇ ರೈತರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದಕ್ಕೆ ಮುನೀಶ್ವರ ನಮಸ್ಕಾರ ಮಾಡದೆ ಕಡಲೆಕಾಯಿ ಬೀಜವನ್ನು ಹಾಕೋದೇ ಇಲ್ಲ, ಕಡಲೆಕಾಯಿ ಬರೋದೇ ಇಲ್ಲ. ಅದಕ್ಕೆ ಮುನಿ ಸಂಚಾರ ಎಲ್ಲಿ, ಮಧ್ಯಾಹ್ನಿಕವಾಗಿ ಬೆಳಗಿನ ಪ್ರಾತಃ ಕಾಲದಲ್ಲಿ ಸಾಯಂ ಮಧ್ಯಾಹ್ನದಲ್ಲಿ. ಇದಕ್ಕೆ ಅಂಥ ಒಂದು ಕಡಲೆಕಾಯಿ ಬೀಜ ಭೂಮಿಯಿಂದ ಬರೋದರಿಂದ ಮಕ್ಕಳನ್ನ ಸಂರಕ್ಷಣೆ ಮಾಡೋದದೇ, ಮಕ್ಕಳಾಗಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಜ್ಞಾನವನ್ನು ಕೊಡೋದದೇ, ವಿದ್ಯಾಬುದ್ಧಿಯನ್ನು ಕೊಡ್ತಕ್ಕಂಥದ್ದು ಅದೇ, ಮುನೀಶ್ವರನಾಗಿ ಸಂಸಾರ ರಕ್ಷಣೆ ಮಾಡೋದದೇ, ಗಂಡ ಹೆಂಡತಿ ಬಾಂಧವ್ಯ ರಕ್ಷಣೆ ಮಾಡೋದು ಅದೇನೆ. ಅದಕ್ಕೋಸ್ಕರ ಆ ಮುನೀಶ್ವರನ ನೆನೆಸ್ಕೊಂಡು ಭೂಮಿಯಲ್ಲಿರ್ತಕ್ಕಂಥ ಈ ವಾಸವಾಗಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆಯಲ್ಲಿ, ಶೇಂಗಾ ಬೀಜದ ಎಣ್ಣೆಯಲ್ಲೇ ನಾವು ದೀಪವನ್ನು ಹಚ್ಚಬೇಕು. ಮೊದಲನೇ ದೀಪ ಗಮನ ಇರಲಿ, ಒಂದನೇ ದೀಪ. ಎರಡನೇದು ಕರ್ಮಣ್ಯವ ಅಧಿಕಾರಸ್ಯ ಮಹಾಫಲೇಶು ಕದಾಚಾರ ಅಂತ ಹೇಳಿ ಶನೇಶ್ವರನು ತಿಲಾಹ. ಆ ತಿಲ ಅಂದ್ರೆ ಏನು? ಹೋಮಕ್ಕೆ ಮೃತ್ಯುಂಜಯ ಶಾಂತಿ ಅಂದರೆ ಮೃತ್ಯುಕ್ಕೆ ಜಯವನ್ನು ಕೊಡಬೇಕಾದ್ರೆ ಮೃತ್ಯುಂಜಯನಿಗೆ ಹಾಕಬೇಕಾದ ಏನು? ಕಪ್ಪು ಎಳ್ಳು, ಅಂದರೆ ಮೃತ್ಯುನ ಜಯ ಕೊಡಿಸು ಪರಮಾತ್ಮ. ಆ ಮೃತ್ಯುಂಜಯನ ಪರಮಾತ್ಮನಾಗಿ ಕರೆತಕ್ಕಂಥ ಯಮದೂತರಾಗಿರ್ತಕ್ಕಂಥವ್ರನ್ನ ಯಮನೂ ಹತ್ರ ಬರದೇ ಇದ್ದಂಗೆ ಜಾಡಿಸಿ ಒದ್ದವನು ಯಾರು? ಮಾರ್ಕಂಡೇಯ ಋಷಿಗಳನ್ನು ಪರಿಪೂರ್ವವಾಗಿ ತಬ್ಬಿಕೊಂಡಾಗ ಪರಮೇಶ್ವರನ ಯಮನು ಪಕ್ಕದಲ್ಲಿ ಬಂದಾಗ ಆ ಚಾವಟಿಯನ್ನು ಬೀಸಿ ಆ ಪಾಷಾಣದಲ್ಲಿ ಎಳಿತಾ ಇದ್ದ ಬೇಕಾದ್ರೆ ಪರಮೇಶ್ವರನು ಬರ್ತಾನೆ. ಅದಕ್ಕೆ ಕಾಲ ಸಂಹಾರ ಮೂರ್ತಿ ಅಂತಾರೆ. ಅಕಾಲ ಮೃತ್ಯುವನ್ನು ಕೊಡ್ತಕ್ಕಂಥ ಕಾಲ ಸಂಹಾರ ಮೂರ್ತಿ ಒದ್ದವನೇ ವಿಚಾರಪೂರ್ವಕವಾಗಿರತಕ್ಕಂಥ ಕಪ್ಪು ಎಳ್ಳು. ತಿಲಾಹೋಮ ಅಂತ ಮಾಡ್ತೀವಿ, ಅಂದರೆ ಪಿಂಡವನ್ನು ಇಡೋ ಸಮಯದಲ್ಲಿ ಕರ್ಮಗಳನ್ನು ಕಳ್ಕೊಳ್ಳೋ ಸಮಯದಲ್ಲಿ ಎಳ್ಳು, ಆ ಕಪ್ಪು ಎಳ್ಳಾಗಿರ್ತಕ್ಕಂಥದ್ದೇ ತಿಲ. ಅದಕ್ಕೆ ಎರಡನೇ ಎಣ್ಣನ್ನು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಂರಕ್ಷಣೆ ಮಾಡ್ತಕ್ಕಂಥ ನಮ್ಮ ಜೀವನಕ್ಕೆ ಯಾರು ಸಾಕ್ಷಿರೂಪ? ಸಾಕ್ಷಾತ್ ಶನೇಶ್ವರ. ಅದಕ್ಕೆ ಆ ತಿಲವನ್ನು ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಎರಡನೇ ದೀಪ ಎಳ್ಳೆಣ್ಣೆ ದೀಪ.